ವೆಲ್ಕಮ್ ಟು ಲಕ್ಷ್ಮಿ ಹೋಮ್ ಕಿಚನ್. ಹೋಟೆಲ್ನಲ್ಲಿ ಮಾಡೋದಕ್ಕಿಂತ ತುಂಬ ಟೇಸ್ಟಿಯಾಗಿರುವಂತಹ ರವೆ ಉಪ್ಪಿಟ್ಟು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ನೀವು ಹೋಟ್ಲ್ ಕಡೆ ತಲೆನೇ ಹಾಕೋದಿಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿಂತೀರ ನೀವು, ಅಷ್ಟು ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಮಾಡೋದು ಕೂಡ ತುಂಬ ಈಸಿಯಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು ಏನೆಲ್ಲ ಅಂತ ನೋಡ್ಕೊಂಬರೋಣ. ಅದಕ್ಕೆ ಸಾಸಿವೆ, ಉಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಹಾಗೆ ಗೋಡಂಬಿ, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಹಾಗೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಗ್ಲಾಸಷ್ಟು ರವೆನ ತೆಗೆದಿಟ್ಕೊಂಡಿದ್ದೀನಿ ನಾನು, ಈ ಗ್ಲಾಸಲ್ಲಿ ತೊಗೊಂಡಿದ್ದೀನಿ. ನೀವು ಈ ಗ್ಲಾಸಲ್ಲೇ ಮೆಸರ್ಮೆಂಟ್ಗೆ ನೀರು ತೊಗೊಬೇಕಾಗ್ತದೆ. ಹಾಗೆ ಎಣ್ಣೆಯನ್ನು ತೆಗೆದಿಟ್ಕೊಂಡಿದ್ದೀನಿ ಮೊದಲಿಗೆ. ಇವಾಗ ಒಂದು ಗ್ಲಾಸ್ ರವೆ ತೊಗೊಂಡಿದ್ದೀನಲ್ಲ, ಅದಕ್ಕೆ 2 ಗ್ಲಾಸಷ್ಟು ನೀರನ್ನ ಪಕ್ಕ ಸ್ಟವಲ್ಲಿ ಕಾಯಿಸ್ಕೊತಾ ಇದ್ದೀನಿ. ಇದು ಈ ಕಡೆ ಕುದೀತಾ ಇರಲಿ, ಇವಾಗ ಉಪ್ಪಿಟ್ಟು ಮಾಡಲಿಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಗೋಲ್ಡನ್ ಕಲರ್ ಬಂದ ಮೇಲೆ ಅದಕ್ಕೆ ತೆಗೆದಿಟ್ಟಿರುವಂತಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತಹ ಗೋಡಂಬಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ಇವಾಗ ಮತ್ತೆ ಅದೇ ಎಣ್ಣೆಗೆ 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗ್ತದೆ. ಚೆನ್ನಾಗಿ ಫ್ರೈ ಆದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿರುವಂತಹ ಈರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿಯಲ್ಲಿರುವ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತೆಗೆದಿಟ್ಟಿರುವಂಥ ರವೆನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗ್ತದೆ. ರವೆ ಎಲ್ಲರೂ ಸಪ್ರೇಟಾಗಿ ಫ್ರೈ ಮಾಡ್ಕೊತೀರ, ಆದರೆ ನಾನು ಇದರಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ರವೆ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗುವಾಗ ನಿಮಗೆ ಒಳ್ಳೆ ಸ್ಮೆಲ್ಲು ಬರುತ್ತೆ ರವೆಯಿಂದ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಸೀದೋಗ್ಲಿಕ್ಕೆ ಬಿಡಬೇಡಿ. ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಉಪ್ಪಿಟ್ಟು, ಒಂದ್ಸಲ ಟ್ರೈ ಮಾಡಲೇಬೇಕು. ನೋಡಿ, ರವೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಮೊದಲೇ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಉದ್ದಿನಬೇಳೆ, ಕಡಲೆಬೇಳೆ ಹಾಗೆ ಗೋಡಂಬಿನ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಟೇಸ್ಟ್ಗೆ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಆಚೆ ಕಡೆ ನೀರು ಕುದಿಯೋಕೆ ಇಟ್ಟಿದ್ವಲ್ಲ ಅದನ್ನ ತಗೊಂಡು ಇದರಲ್ಲಿ ಉಪ್ಪಿಟ್ಟಲ್ಲಿ ಹಾಕ್ಕೊಂಡು ತಿರುಗಿಸ್ಬೇಕು. ಕೈ ಬಿಡುವಂಗಿಲ್ಲ, ಕೈ ಬಿಟ್ಟರೆ ತಳ ಇಟ್ಕೊಳ್ಳುತ್ತೆ. ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನೀವು ಉಪ್ಪಿಟ್ಟಿಗೆಲ್ಲ ಒಗ್ಗರಣೆ ಹಾಕೋವರೆಗೂ ನಿಮ್ಮ ಅಲ್ಲಿ ನೀರು ಪಕ್ಕದಲ್ಲಿ ಕುದೀತಾನೆ ಇರಬೇಕು. ಬಿಸಿ ಬಿಸಿ ನೀರೇ ಹಾಕೊಬೇಕಾಗ್ತದೆ, ತಣ್ಣಗಿಲ್ಲ ನೀರು ಹಾಕೋಂಗಿಲ್ಲ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದರಲ್ಲ ಮನೆಯಲ್ಲೇ ಹೋಟ್ಲಿಗಿಂತ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಉಪ್ಪಿಟ್ಟು. ಎಷ್ಟು ಚೆನ್ನಾಗಿ ತಯಾರಾಗಿದೆ ಅಂತ ಉಪ್ಪಿಟ್ಟು ತಿನ್ನೋದವ್ರು ಕೂಡ ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಎಣ್ಣೆ ಬದಲಿಗೆ ತುಪ್ಪ ಕೂಡ ಹಾಕ್ಕೊಬೋದು, ತುಪ್ಪ ಹಾಕೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಟೇಸ್ಟಿಯಾಗಿ ಹೋಟ್ಲಿಗಿಂತ ಮನೆಯಲ್ಲೇ ಸೂಪರಾಗಿ ಉಪ್ಪಿಟ್ಟು ರೆಡಿ ಆಗಿದೆ ಅಂತ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.